ಶ್ರೀಲಕ್ಷ್ಮಿ ಸಿಂಗಾಪುರಿಂದ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಈಗಾಗಲೇ ನೋಡಿ ಭಾರತಕ್ಕೆ ಬರೋ ಸಿದ್ಧತೆ ಎಲ್ಲ ಆಯ್ತು ಸೋ ಇಂಡಿಯಾಗೆ ಆಲ್ಮೋಸ್ಟ್ ಇನ್ನ 3 ವರ್ಷಕ್ಕೆ ಟಚ್ ಆಗುತ್ತೆ ಸೋ ಇವಾಗ ಇಂಡಿಯಾಗೆ ಬರ್ತಾ ಇದೀವಿ ಅದರಿಂದ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಆಗಿದೆ ಸೋ ಏನೇನ್ ಪ್ಯಾಕ್ ಮಾಡಿದೀನಿ ಅಂತ ತೋರಿಸ್ತೀನಿ ಶಾಪಿಂಗ್ ಕೂಡ ನೀವು ಪ್ರಿವಿಯಸ್ ಬ್ಲಾಗ್ಸ್ ಅಲ್ಲಿ ನೋಡಿರಬಹುದು ಸುಮಾರು ಶಾಪಿಂಗ್ ಮಾಡಿದೀವಿ ಸೋ ಬನ್ನಿ ನೋಡೋಣ लास्ट ब्लॉग सुमार वीक्स ना शेर मे नानु यान्स तक ना स्पॉटलाइट अली नोडबहुदु अदरल्ली नानु ई शॉल माडिदिनि नोडि इदु एक्चुअली इल्ली इदन्न हाकिदिनि फ्रिंज आमेले इल्लोंदु कट अदक्के हाकिदिनि इदु शॉल विद पॉकेट इदु आमेले पॉन्चो गिफ्ट रेडी इकोंडिरोदु पॉन्चो स्कर्ट्स पैंट्स मेले चूड़ीदार मेलेनु तले हिंदूर्स्कोंबिट्टु हाकोंबिट्रे चेन्नागिरुत्ते दुपट्टा एनु यूज माडोष्टे इल्ल मूवी होगबेकु अंद्रे इल्ल समर वेर इद्रु चेन्नागिदे ई सीजन गे तुम्बा थिक्कागिल्ल तुम्बा गैप्स इदे गाड़ी आड़ोदक्के चळि इत्तंद्रूनु हाकोबहुदु इदु एरडु सीजन अल्लू हाकोबहुदु इदु बीनी बीनी नोडि ई तर बरुत्ते इदु माडिद्दु आल्मोस्ट 1-1.5 दिनदल्लि माडिद्दु इदु होत्सल नानु निमगे ब्लॉग अल्ली तोरिस्तंगे नानु शॉपिंग माडिद्रल्लि आ यार्न अल्लि उल्लन अल्लि माडिरोदु ಇದು ವಯಸ್ಸಾದವರು ನಾನು ಮೀಟ್ ಮಾಡಕ್ಕೆ ಹೋದ್ರೆ ಅವರಿಗೆ ಗಿಫ್ಟ್ ಮಾಡೋದಕ್ಕೆ ಅಂತ ಇದು ಸ್ಕಾರ್ಫ್ ತುಂಬಾ ಸಾಫ್ಟ್ ಮೆಟೀರಿಯಲ್ ಆಗಿದೆ ಇದು ಇದೆಲ್ಲ ನಾನೇ ಮಾಡಿರೋದು ಇದಕ್ಕೋಸ್ಕರ ಒಂದು ಸೆಪರೇಟ್ ಬ್ಲಾಗ್ ಕೂಡ ನಾನು ಮಾಡ್ತೀನಿ ಮುಂದೆ ಇದು ಮಕ್ಕಳಿಗೆ ಕೊಡೋದಕ್ಕೆ ಈ ಫ್ರಿಂಜ್ ಹಾಕಿದೆ ನೋಡಿ ಇಲ್ಲಿ टाजिल फ्रिंज अंतर नो मकलू रेनबो कलर यूज आम बेड टिश्यूस इकनी अल मकल बेगत ट्रावेल टाइम ना वेहिकल इकू यूस बेड टिश्यूस आमले पैकेट ड्राई टिश्यूस कूड़ा इकी बेद्रे पश्मीना शॉल पश्मीना शॉल गिफ्ट ಮಾಡೋದಕ್ಕೆ ಅಂತ ನಾನು ತಗೊಂಡಿದ್ದೀನಿ ಲೇಡೀಸ್ ಗೆ ಕೊಡೋದಕ್ಕೆ ಅಂತ ಕೆಲವೊಂದು ಫ್ರೆಂಡ್ಸ್ ನ ಕೂಡ ಮೀಟ್ ಮಾಡ್ತೀನಿ ಇಲ್ಲ ವಯಸ್ಸಾದವರನ್ನ ಮೀಟ್ ಮಾಡಿದ್ರು ಕೊಡೋದಕ್ಕೆ ಅಂತ ಯಾರಿಗೆ ಅಂತ ನಾನು ಏನು ಡಿಸೈಡ್ ಮಾಡಿಲ್ಲ ಸೋ ಒಂದು ಟವಲ್ ಕೂಡ ನಾನು ಇಟ್ಕೊಂಡಿದ್ದೀನಿ ಒಂದು ಇನ್ ಕೇಸ್ ನನಗೆ ಬೇಕಾಯ್ತು ಅಂದ್ರೆ ಅಲ್ಲೂ ಇಟ್ಟಿದ್ದೀನಿ ಸುಮಾರು ದಿನ ಆಗೋಗಿತ್ತಲ್ಲ ಹೋಗಿ ಅದರಿಂದ ಒಂದು ಟವಲ್ ಕೂಡ ನಾನು ಇಟ್ಕೊಂಡಿದ್ದೀನಿ ಇದು रैपिड कोविड 19 टेस्टिंग सेल्फ टेस्ट किट्स इदे इदु इदु कूड इदे आमेले इदरल्ली एनिदे अंत नोडोण सुमार शॉपिंग माडिद्दु नोडिद्रे एक्चुअली तुंबा कष्टने इल्ल नानु हीगे एल्ल हड्कोंडु कूतिद्देने फाइनली नम्म मनेयवरु नोडबेकु यावदर जोडबेकागुत्ते अंत आदष्टु फिल्म माडिर्तीनि इदु मक्कळिगे कोडोदक्के हेयर क्लिप्स तुम्बा कलरफुल आगिदे नोडि तुम्बा प्रिटी आगिदे स्कूल होगोदाद्रे ब्लैक हालिडे आद्रे पिंक लैवेंडर मत्ते मेजेंटा कलर स्काई ब्लू बेबी पिंक इल्ली एरडु स्ट्रिप्स इदे आमेले इदु फनी आगिरो ओंदु कार्टून क्यारेक्टर्स इरो क्लिप्स इदे हेयर क्लिप्स इदु टिकटॉक क्लिप्स तर इदे तुम्बा पोक आगल्ल तलेगेल्ल हाकोंड्रे मक्कळिगे कलरफुल हेयर बैंड्स इदे नोडि तुंबा सॉफ्ट आगिरुत्ते नम्म काल रबर बैंड एल्ल हाकोंबिट्टु हेळिद्रे कूदले बंदबिडुत्ते सो ननगे इब्रु गंड मक्कळु इरोद्रिंद नानु हेण्णु मक्कळिगे यावागलू गिफ्ट कोडक्के इष्टपडुत्तीनि इल्लि नोडि अदंदे अल्ल यार मनेगादरू करेद्रू नानु बरिकायि होगक्के इष्टपडल्ल एनादरू गिफ्ट तगोंड होगक्के इष्ट मक्कळु इरो मनेयल्लि वयसादवर मनेयल्लि
ಅಥವಾ ಯಾರೇ ಮನೆಗೂ ಕರೆದ್ರೂ ನಾನು ಏನಾದರೂ ಗಿಫ್ಟ್ ತಗೊಂಡೋಗೋಕ್ಕೆ ಇಷ್ಟಪಡ್ತೀನಿ, ಇಲ್ಲ ಫ್ರೂಟ್ಸ್ ಏನಾದರೂ. ಸೊ ಆದಷ್ಟು ಅಲ್ಲಿ ಕೊಂಡ್ಕೊಳ್ಳೋಕ್ಕಿಂತ ಇಲ್ಲಿಂದಾನೆ ಆದಷ್ಟು ತಗೊಂಡು ಹೋಗೋಣ ಅಂತ. ಇದ್ರಲ್ಲಿ ಸ್ವಲ್ಪ ಡೇಟ್ಸ್ ಇದೆ ನೋಡಿರ್ಬೇಕು, ನಾವು ಮುಸ್ತಫಾನಲ್ಲಿ ಸ್ವಲ್ಪ ಡೇಟ್ಸ್ ತಗೊಂಡ್ವಿ, ಆಮೇಲೆ ಡ್ರೈ ಫ್ರೂಟ್ ತಗೊಂಡ್ವಿ, ಇನ್ನೊಂದು ಬಾಕ್ಸ್ ಫೆರೋ ರೋಷರ್ ಇದೆ, ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ರಲ್ಲಿರೋದು. ಡೇಟ್ಸ್ ಪ್ಯಾಕೆಟ್ ಜಾಸ್ತಿ ಇದೆ. ಇದ್ರಲ್ಲಿ ಏನಿದೆ ನೋಡೋಣ. ಇದ್ರಲ್ಲಿ ಹೆಣ್ಮಕ್ಳಿಗೆ ಕೊಡೋದಿಕ್ಕೆ ಅಂತ ಸುಮಾರು ನೇಲ್ ಪಾಲಿಶ್ ಇಟ್ಕೊಂಡಿದ್ದೀನಿ ನೋಡಿ, ಇದೆಲ್ಲ ನೇಲ್ ಪಾಲಿಶ್ ಗಿಫ್ಟ್ ಮಾಡೋದಿಕ್ಕೆ ಅಂತ. ಡಿಫ್ರೆಂಟ್ ಕಲರ್ಸ್ ಇದೆ, ಇದ್ರಲ್ಲಿ ಬ್ಲೂ ಕಲರು, ಇದು ಲ್ಯಾವೆಂಡರ್ ಕಲರ್, ಇದು ಸೀ ಬ್ಲೂ ಅಂತಾನೆ ಹೇಳ್ಬೋದು. ಮರೂನ್ ಕಲರ್ ಶೈನಿ ಶೈನಿ, ನಮ್ಮ ನೇಲ್ ಪಾಲಿಶ್ ಹಾಕೊಂಡ್ಮೇಲೆ ಅದ್ರ ಮೇಲೆ ಟಾಪ್ ಕೋಟ್ ಆಗಿ ಹಾಕೊಂಡ್ರೆ ತುಂಬಾ ಗ್ಲಿಟ್ರಿ ಎಫೆಕ್ಟ್ ಇರುತ್ತೆ. ಮದುವೆ ರಿಸೆಪ್ಷನ್ಗೆ ಆ ತರ ಎಲ್ಲ ಹೋಗ್ಬೇಕು ಅಂದ್ರೆ ಮೇಲ್ ಟಾಪ್ ಕೋಟ್ ಇದನ್ನ ಹಾಕೊಬಹುದು. ಇನ್ನೊಂದು ಅದೇ ತರ ಗೋಲ್ಡನ್ ಕಲರ್ ಕೂಡ ಇದೆ, ಇದು ನೇಲ್ ಪಾಲಿಶ್ ಗಿಫ್ಟ್ ಮಾಡೋದಕ್ಕೆ ಅಂತ. ನಾನು ಪುಟ್ ಪುಟ್ಟದೊಂದು ಎರಡು ಮೂರು ಇಟ್ಕೊಂಡಿದ್ದೀನಿ ಇದರಲ್ಲಿ. ಸೊ ಇವೆಲ್ಲ ನೇಲ್ ಪಾಲಿಶ್ ಕಲೆಕ್ಷನ್ಸ್ ಆಯ್ತು. ಈ ಜಿಪ್ ಲಾಕ್ ಈ ತರ ಬ್ಲಿಂಗ್ ಬ್ಲಿಂಗ್ ಇರೋ ಮಿಣ ಏನಂತ ಹೇಳ್ತಾರೆ ಮಿಣಮಿಣ ಬ್ಯಾಗ್ ಅಂತಾರಲ್ಲ, ಅದ್ರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಬ್ಯಾಗ್ ಸಮೇತ ನಾನು ಲಾಸ್ಟ್ ಅಲ್ಲಿ ಯಾರು ಕೊಡ್ತೀನಿ ಅವ್ರಿಗೆ ಇದನ್ನು ಗಿಫ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಈ ಬ್ಯಾಗು ಕೂಡ ನೋಡಿ, ಎಷ್ಟು ಚೆನ್ನಾಗಿದೆ ಫರ್ ಎಲ್ಲ ಅದಲ್ದಿರ. ಇದ್ರಲ್ಲಿ ಸ್ವಲ್ಪ ಹೇರ್ ಕ್ಲಿಪ್ಸ್ ಇದೆ, ಹೇರ್ ಕ್ಲಿಪ್ಸ್ ಎಲ್ಲ ಹೆಣ್ಮಕ್ಳು ಕೊಡೋದಕ್ಕೆ ಅಂತ. ಇದನ್ನು ಯಾರಿಗೆ ಅಂತ ಡಿಸೈಡ್ ಮಾಡಿಲ್ಲ, ಲೇಡೀಸ್ಗೆ ಇಲ್ಲ ಅಂದ್ರೆ ಪುಟ್ಟ ಮಕ್ಕಳಿಗೆ ತುಂಬಾ ಕೂದಿತ್ತು ಅಂದ್ರೆ ಈ ತರ ಕ್ಲಿಪ್ಸ್ ಎಲ್ಲ ಇದೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಇಲ್ಲಿ ತಕ್ಕ ಕಲೆಕ್ಷನ್. ಇದು ನೇಲ್ ಪಾಲಿಶ್, ಇದು ಒಂದು ಪಾಂಚೋ ಇದೆ ನೋಡಿ, ಪುಟ್ಟ ಮಕ್ಕಳು ಕೊಡೋದಕ್ಕೆ ಅಂತ ಇದು ಗಿಫ್ಟ್ ನಾನೇ ಮಾಡಿರೋದು. ಇದು ಸ್ವಲ್ಪ ಡಾರ್ಕ್ ಕಲರ್ ಇದೆ ನೋಡಿ, ನಾನ್ ಹಾಕೊಂಡಿದ್ದೀನಲ್ಲ ಪಾಂಚು, ಅದೇ ಮೆಟೀರಿಯಲ್ ಮತ್ತೆ ಕಲರ್ಸ್ ಅಲ್ಲಿ ಪುಟ್ಟದ್ ಮಾಡಿರೋದು ಮಕ್ಕಳಿಗೆ. ಸ್ವೆಟರ್ ತರ ಕೈ ತೋರಿಸ್ಬೇಕು ಅಂತ ಏನು ಇಲ್ಲ, ಅದು ಹಾಗೆ ಇಟ್ಕೊಬಹುದು, ಹಾಗೆ ಹಾಕೊಬಹುದು. ಇದ್ರಲ್ಲಿ ಸ್ವಲ್ಪ ಚಾಕ್ಲೇಟ್ಸ್ ಇದೆ ನೋಡಿ, ಹರ್ಷೀಸ್ ತಗೊಂಡಿದ್ ನೋಡಿದ್ರಿ, ಇದೆಲ್ಲ ಶೇರ್ ಮಾಡೋದಕ್ಕೆ. ಇದು ಇದು ಎಲ್ಲ ಚಾಕ್ಲೇಟ್ಸ್, ಇವೆಲ್ಲ ಚಾಕ್ಲೇಟ್ಸ್ ಇದೆ, ಹರ್ಷೀಸ್ ಇದೆ, ಕಿಸಸ್ ಚಾಕ್ಲೇಟ್, ಸುಮಾರು ಇದೆಲ್ಲ ಚಾಕ್ಲೇಟ್ಸ್ ಎಲ್ಲ ಗಿಫ್ಟ್ ಕೊಡೋದಕ್ಕೇನೆ. ಈ ಪ್ಯಾಕ್ ಮಾಡ್ಬೇಕಾದ್ರೆ ನನ್ ಕೆಳಗಡೆ ನೀಟಾಗಿ ಪೇಪರ್ ನ ಹಾಕಿದೀನಿ, ತುಂಬಾ ಡಸ್ಟ್ ಎಲ್ಲ ಇರಬಾರ್ದು, ಸ್ವಲ್ಪ ಕ್ಲೀನ್ ಆಗಿರ್ಲಿ ಅಂತ. ಸ್ವಲ್ಪ ಬ್ಲೌಸ್ ಪೀಸ್ ಅಂದ್ರೆ ನಂಗೆ ಸುಮಾರು ಸೀರೆ ಇತ್ತು, ಅದ್ರದ್ದು ಬ್ಲೌಸ್ ಎಲ್ಲ ಹೊಲಿಸೇ ಇಲ್ಲ, ಹಾಗೆ ಇಟ್ಬಿಟ್ಟಿದೆ ಎರಡು ಮೂರು ವರ್ಷದಿಂದ. ಇವಾಗ ಹೋದ್ರೆ ಟೈಲರ್ ಹತ್ರ ಹೊಲಿಸ್ಬೇಕು ನೋಡಿ, ಈ ಸೀರೆಗಳೆಲ್ಲ ಇತ್ತು ಅದ್ರದ್ದು ಬ್ಲೌಸು, ಇದೆಲ್ಲ ಹೊಲ್ಸದಿದೆ, ಸ್ವಲ್ಪ ಬ್ಲೌಸ್ ಪೀಸ್ ಎಲ್ಲ ಇದನ್ನ ಇಟ್ಕೊಂಡಿದೀನಿ ಹಾಗೆ. ಯಾವಾಗ ತಗೊಂಡಿದ್ವಿ ಅಂದ್ರೆ ನೀವ್ ನಂಬ್ತೀರೋ ಇಲ್ವೋ ಗೊತ್ತಿಲ್ಲ, ಇದು ಸುಮಾರು 2003 ಇಲ್ಲ 2004 ಅಲ್ಲಿ ತಗೊಂಡಿರೋದು, ಇವತ್ತಿಗೂ ಒಂಚೂರು ಹರಿದಿಲ್ಲ ನೋಡಿ. ಇದು ರೆಡಿ ಡ್ರೆಸ್ ತಗೊಂಡಿದ್ದು ಬೆಂಗಳೂರಲ್ಲೇ ತಗೊಂಡಿದ್ದು, ಇದೆಲ್ಲ ಒಂಚೂರು ಹರಿದಿಲ್ಲ. ಎಷ್ಟು ಚೆನ್ನಾಗಿದೆ ಪಾರ್ಟಿ ವೇರ್ ತರ, ಎಷ್ಟು ಸಲ ಮಿಷಿನ್ ಹಾಕ್ಬಿಟ್ಟಿದೀನಿ ಇದು, ಏನು ಆಗಿಲ್ಲ. ಸೊ ಯಾವ್ದಾದ್ರು ಎಲ್ಲಾದ್ರೂ ಕರೆದ್ರೆ ಹಾಕೊಂಡು ಹೋಗಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಸುಮಾರು ಸಲ ಹಾಕೊಂಡಿದ್ದೀನಿ, ಈ ಸಲ ಹೋದ್ರೆ ಅಲ್ಲೇ ಇಟ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಅದರಿಂದ ಇದ್ರಲ್ಲಿ ಸುಮಾರು ಬಾಡಿ ಕ್ರೀಮ್ ಅಂದ್ರೆ ಇವಾಗ ತುಂಬಾ ಸಮ್ಮರ್ ಬೇರೆ ಇದೆ, ಕೈಕಾಲೆಲ್ಲ ಹೊಡಿತಾ ಇರುತ್ತೆ,
ಬಾಡಿ ಲೋಷನ್, ಇದು ಬಾಡಿ ಸ್ಕ್ರಬ್, ಇದು ಲೇಡೀಸ್ ಗೆ ಫ್ರೆಂಡ್ಸ್ ಗೆ ಗಿಫ್ಟ್ ಕೊಡೋಣ ಅಂತ ಸ್ವಲ್ಪ ದೊಡ್ಡ ಬಾಟಲ್ ಏನೇ ತಗೊಂಡಿದ್ದೀನಿ. ಸುಮಾರು 4-5 ಪೀಸ್ ಇದೆ ಇದರಲ್ಲಿ. ಇದೆಲ್ಲ ಬಾಡಿ ಲೋಷನ್ ಮತ್ತೆ ಬಾಡಿ ಸ್ಕ್ರಬ್ ಕೂಡ ಇದೆ ಇದರಲ್ಲಿ. ಇದೆಲ್ಲ ಬಾಡಿ ಲೋಷನ್ ಬಾಡಿ ಸ್ಕ್ರಬ್. ಸ್ವಲ್ಪ ಡಾಕ್ಯುಮೆಂಟ್ಸ್ ಇದು ತಗೊಂಡು ಹೋಗಿಡೋಣ ಅಂತ. ಸೊ ಇದು ಒಳಗಡೆನೆ ಇಟ್ಟಿರ್ತೀನಿ, ಆಮೇಲೆ ನೋಡೋಣ ಏನಿದೆ ಅಂತ. ಈ ಬ್ಯಾಗ್ ಆಮೇಲೆ ತೋರಿಸ್ತೀನಿ, ಹೊರಗಡೆ ಇರೋದೆಲ್ಲ ತೆಗೆದ್ಬಿಡೋಣ ಏನಿದೆ ಅಂತ ನೋಡಿ. ನಾನಿನ್ನು ತೆಗ್ದೇ ಇಲ್ಲ, ಲಾಸ್ಟ್ ಅಲ್ಲಿ ಶಾಪಿಂಗ್ ಮಾಡಿದ್ದು ಹೇಗಿತ್ತು ಹಾಗೆ ಇಟ್ಬಿಟ್ಟಿದ್ದೀನಿ ನೋಡಿ. ಟಾಯ್ಸ್ ಇದು ಪುಟ್ಟ ಮಕ್ಕಳು ಕೊಡಕ್ಕೆ. ಇದು ಒಂದು ಟ್ರೈನ್ ತರ, ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿದೆ ಇದು. ಸೊ ಇದು ಬ್ಯಾಟರಿ ಆಪರೇಟೆಡ್, ಪುಟ್ಟ ಮಕ್ಳಿಗೆ ಗಿಫ್ಟ್ ಕೊಡೋಣ ಅಂತ. ನನಗೆ ಆಟ ಆಡ್ಬೇಕು ಅನ್ಸುತ್ತೆ ಇದನ್ನ ನೋಡಿದ್ರೆ. ಒಂದ್ ಮಾಡೆಲ್ ಇತ್ತು ನಾನ್ ತಗೊಂಬೇಕಾದ್ರೆ, ಅದ್ರಲ್ಲಿ ನೋಡಿದ್ರೆ ನನಗೆ ಖುಷಿ ಆಗ್ತಿತ್ತು ಅದ್ರ ಆಟಕ್ಕೆ. ನನ್ ಟ್ರೈನ್ ಅಂದ್ರೆ ತುಂಬಾ ಇಷ್ಟ. ಸೊ ಈ ಟ್ರೈನ್ ಅಂದ್ರೆ ಫುಲ್ ಟ್ರೈನ್ ಇಲ್ಲ, ಬರೀ ಇಂಜಿನ್ ಮಾತ್ರ. ಲೈಟ್ ಮಿಣಕ್ ಮಿಣಕ್ ಅನ್ನುತ್ತೆ ಇದು ಹೋಗ್ಬೇಕಾದ್ರೆ, ಸೌಂಡ್ ಕೂಡ ಮಾಡುತ್ತೆ. ಸೊ ಇದೊಂದು ಗಿಫ್ಟ್ ವಿತಿನ್ 5 ಇಯರ್ಸ್ ಇರೋ ಮಕ್ಳಿಗೆ. ಇನ್ನೊಂದು ಸ್ಟ್ರೀಟ್ ಫೇರ್ ಅಂತ ಇದೆ, ಸ್ಟ್ರೀಟ್ ಫೇರ್ ಪೀನಟ್ಸ್. ಇದು ಎಜುಕೇಶನಲ್ ಆಕ್ಟಿವಿಟಿ, ಬಿಲ್ಡಿಂಗ್ ಬ್ಲಾಕ್ಸ್. ಇದು ಮಕ್ಕಳಿಗೆ ಇವಾಗ ಸಮ್ಮರ್ ಬೇರೆ ಬಂದಿದೆ, ಹಾಲಿಡೇಸ್ ಎಲ್ಲ ಏಪ್ರಿಲ್ ಮೇ ಇಂದ ಶುರು ಆಗುತ್ತೆ ಬೆಂಗಳೂರಲ್ಲಿ. ಸೊ ಮಕ್ಕಳಿಗೆ ಮೀಟ್ ಮಾಡಕ್ ಹೋದಾಗ ಅಬೌವ್ 5 ಇಯರ್ಸ್, ಇದು 5-12 ಇಯರ್ಸ್ ಏಜ್ ಅಂತ ಇದೆ. ಸೊ ಅವಾಗ ಅವ್ರಿಗೆ ಹಾಲಿಡೇ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಎಜುಕೇಟಿವ್ ಆಗಿರೋದು, ತುಂಬಾ ಕ್ರಿಯೇಟಿವ್ ಆಗಿರುತ್ತೆ ಇದು. ಸೊ ಬಿಲ್ಡಿಂಗ್ ಬ್ಲಾಕ್ಸ್ ಟಾಯ್ನ ತಗೊಂಡಿದ್ದೀವಿ. ಇದು ಒಳಗಡೆ ಹೋಗ್ಬೇಕು, ಸದ್ಯಕ್ಕೆ ಇರ್ತೀನಿ. ನನಗೆ ಆಟ ಸಂಬಂಧ ತುಂಬಾ ಇಷ್ಟ, ಹಡ್ಕೊಂಡು ಸುತ್ಕೊಂಡ್ಬಿಟ್ಟಿದೀನಿ ನೋಡಿ ನಾನು. ಇಲ್ಲಾಂದ್ರೆ ಎಲ್ಲ ಮರ್ತೋಗ್ತೀನಿ, ವಾಪಸ್ ತಗೊಂಡು ಹೋಗ್ಬೇಕಾದ್ರೆ ಎಲ್ಲ ಮರ್ತೋಗ್ತೀನಿ. ಅದ್ರಿಂದ ನಾನು ಹೀಗೆ ಇಟ್ಬಿಟ್ಟಿದ್ದೀನಿ, ಒಂದು ಕಾರ್ನರ್ ಅಲ್ಲಿ ಹೋಗ್ಬಿಟ್ಟು ಸೂಟ್ ಕೇಸ್ ಅಲ್ಲಿ ಹೀಗೆ ಇಟ್ಬಿಟ್ಟಿದ್ದೀನಿ. ಇದು ಹ್ಯಾಂಡ್ ಅಥವಾ ಆಂಟಿ ಬ್ಯಾಕ್ಟೀರಿಯಲ್ ವೆಟ್ ವೈಪ್ಸ್, ಇದು ಎರಡು ತಗೊಂಡಿದ್ದೀನಿ. ಇನ್ನೊಂದೆಲ್ಲ ಇದ್ರೊಳಗಡೆ ಇದೆ ಅನ್ಸುತ್ತೆ ಕೆಳಗಡೆ. ಹಾ ಇದೆ ಇದೆ, ಎರಡು ಆಂಟಿ ಬ್ಯಾಕ್ಟೀರಿಯಲ್ ವೆಟ್ ವೈಪ್ಸ್. ಇದು ಫ್ಲೈಟ್ ಅಲ್ಲೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ, ಕಾರಲ್ಲಿ ಹೋಗ್ಬೇಕಾದ್ರೆ ಕ್ಲೀನ್ ಆಗಿರ್ಬೇಕು, ಅದರಿಂದ ಯಾವಾಗ್ಲೂ ತಗೊಂಡು ಹೋಗ್ತೀವಿ. ಇದು ಮಸ್ಕಿಟೋ ರಿಪೆಲೆಂಟ್ ಪ್ಯಾಚ್. ಈ ಪ್ಯಾಚ್ ನ ಗೊತ್ತಿಲ್ದಿರೋರ್ ಹೇಳ್ತಿರೋದು, ಈ ಪ್ಯಾಚ್ ನ ಒಂದೇ ಒಂದು ತಗೊಂಡ್ಬಿಟ್ಟು ಬಟ್ಟೆ ಮೇಲೆ ಅಂಟಿಸ್ಕೊಂಡ್ಬಿಟ್ರೆ ಸೊಳ್ಳೆ ಯಾವ್ದು ಬಂದು ಕಚ್ಚದೇ ಇಲ್ಲ, ನಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಮಸ್ಕಿಟೋ ರಿಪೆಲೆಂಟ್ ಪ್ಯಾಚ್ ಎಷ್ಟು ಪೀಸಸ್ ಇದೆ? 10 ಪ್ಯಾಚಸ್ ಇದೆ, 10 ಪ್ಯಾಚಸ್ ಇದೆ ಇದು. ಆಮೇಲೆ ಇದರಲ್ಲಿ ಸರ್ಜಿಕಲ್ ಫೇಸ್ ಮಾಸ್ಕ್ ಬೇರೆ ಇದೆ. ನಾವು ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ಇನ್ ಮಿಕ್ಕಿದ ಬ್ಯಾಗೇಜ್ ಅಲ್ಲಿ ಹಾಕ್ತಿವಿ, ಮತ್ತೆ ನಾವು ಫ್ಲೈಟ್ ಅಲ್ಲಿ ಬರ್ಬೇಕಾದ್ರೆ ಎಲ್ಲ ಹಾಕೊಂಡಿರ್ಬೇಕು, ಕ್ಲೋಸ್ಡ್ ಪ್ಲೇಸಸ್ ಅಲ್ಲಿ, ತುಂಬಾ ಕ್ರೌಡೆಡ್ ಪ್ಲೇಸಸ್ ಅಲ್ಲಿ ಹಾಕೊಳ್ಳೋಣ. ನಮ್ ಸೇಫ್ಟಿಗೆ ಅಂದ್ಬಿಟ್ಟು ಎರಡು ಮಾಸ್ಕ್ ಡಬ್ಬ ಇದೆ. ಇದ್ ನಮ್ಮ ಪರ್ಸನಲ್ ಯೂಸ್ಗೆ, ಯಾರಿಗೂ ಕೊಡೋದಕ್ಕಿಲ್ಲ. ಸೊ ಎರಡು ಬಾಕ್ಸ್ ಇಟ್ಕೊಂಡಿದೀವಿ ಇದರಲ್ಲೇನೆ. ಆಮೇಲೆ ಇದರಲ್ಲೂ ಇನ್ಯಾ ಹೊರಗಡೆ ಬಂತು. ಈ ಬ್ಯಾಗ್ ಅಲ್ಲಿ ನಾನು ಇವೆಲ್ಲ ಸುಮಾರು ಜನ ಮೀಟ್ ಮಾಡ್ತೀನಿ, ಈ ಆನ್ಸ್ ಎಲ್ಲ ಕೊಡೋದಕ್ಕೆ. ಅಂದ್ರೆ ಈ ನನ್ ಕ್ರಿಯೇಟಿವ್ ವರ್ಕ್ಸ್ ಎಲ್ಲ ಮಾಡಿರೋದು, ಪಾಂಚೋಸ್, ಶಾಲ್, ಆಮೇಲೆ ಸ್ಕಾರ್ಫ್ ಎಲ್ಲ, ಮತ್ತೆ ಏನಾದ್ರು ಶಾರ್ಟ್ ಬಂದ್ಬಿಟ್ರೆ ಅಥವಾ ಟ್ರಾವೆಲ್ ಮಾಡ್ಬೇಕಾದ್ರೆ ನನ್ ಬೇಜಾರಾದ್ರೆ ಅಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ಇಟ್ಕೊಂಡಿದೀನಿ ನೋಡಿ. ಒಂದ್ 3-4 ಈ ತರದ್ದು ಇಟ್ಕೊಂಡಿದೀನಿ, ತುಂಬಾ ಲೈಟ್ ವೈಟ್ ಆಗಿದೆ. ಇನ್ನೂ ಒಂದಿದೆ. ಸೊ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬಾ ಈಸಿ ಆಗುತ್ತೆ ನನಗೆ, ನನಗೂ ಟೈಮ್ ಪಾಸ್ ಆಗುತ್ತೆ. ಈ ಬಾಕ್ಸ್ ಅಲ್ಲಿ ಮೆಷರಿಂಗ್ ಟೇಪ್, ಮತ್ತೆ ಸ್ಟಿಚ್ ಮಾರ್ಕರ್ಸ್, ಆಮೇಲೆ ಕ್ರೋಷೆ ಡಿಫ್ರೆನ್ಸ್, ಎರಡ್ ಮೂರ್ ಸೈಜ್ ಮಾತ್ರ ಇಟ್ಕೊಂಡಿದೀನಿ. ತುಂಬಾ ಮೆಟಲ್ದೆಲ್ಲ ನಾನು ಜಾಸ್ತಿ ನನ್ ಪರ್ಸಲ್ ಎಲ್ಲ ಇಟ್ಕೊಳ್ಳಲ್ಲ, ಈ ತರ ಪ್ಲಾಸ್ಟಿಕ್ ಇರೋದನ್ನ ಮಾತ್ರ ಒಂದ್ ಇಟ್ಕೊಂಡಿರ್ತೀನಿ. ಫ್ಲೈಟ್ ಅಲ್ಲಿ ಕೂಡ ಮಾಡ್ಬೋದು, ಇಲ್ಲಾಂದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ಮಾಡ್ಬೋದು, ಲಾಂಗ್ ಡ್ರೈವ್ ಹೋದಾಗ ಅಂದ್ಬಿಟ್ಟು. ಯಾರಿಗಾದ್ರೂ ಅಲ್ಲೇ ಗಿಫ್ಟ್ ಕೊಡಕ್ಕಾಗತ್ತೆ.
ಇದು ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ, ಇದು ಒಳಗಡೆ ಹೋಗುತ್ತೆ. ಇನ್ನೂ ನಾನು ಮಾಡಿರೋ ನಾನು ನಿಮ್ಗೆ ತೋರಿಸೇ ಇಲ್ಲ. ನೋಡಿ, ಈ ತರ ಹಿಂಗೆ ಮಾಡಿದ್ರೆ ಸ್ಟ್ರೆಚ್ ಆಗೋಗುತ್ತೆ. ಇದು ತುಂಬಾ ಲೈಟ್ ವೈಟ್ ಆಗಿದೆ. ಇದು ಒಂದು ಪಾಂಚೋ, ನಾನು ಯಾವ್ದು ಟ್ರೈ ಮಾಡಕ್ ಹೋಗಿಲ್ಲ. ಗಿಫ್ಟ್ ಕೊಡೋದನ್ನೆಲ್ಲ ನಾನು ಹಾಗೆ ರೆಗ್ಯುಲರ್ ಮೆಷರ್ಮೆಂಟ್ ಅಲ್ಲಿ ಮಾಡಿದೀನಿ. ನೋಡಿ ಇನ್ನೊಂದು ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ನೀವು ನೋಡ್ತಿರ್ಬೋದು ಪ್ರೀವಿಯಸ್ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಯಾನ್ಸ್ ಎಲ್ಲ ತಗೊಂಬಂದಿರೋದು, ಅಂದ್ರೆ ಉಲ್ಲನ್ನೆಲ್ಲ ತಗೊಂಬಂದಿರೋದು ತೋರಿಸಿದೀನಿ. ಅದರಲ್ಲಿ ಈ ಕಲರ್ ಕಾಂಬಿನೇಷನ್ಸ್ ಮಾಡಿ ಮಾಡಿರೋದು. ಇದೆಲ್ಲ ಗಿಫ್ಟ್ ಕೊಡಕ್ಕೆನೆ. ತುಂಬಾ ಲೈಟ್ ವೈಟ್ ಆಗಿದೆ, ಅಂತ ಹೆವಿ ಆಗಿಲ್ಲ. ಓಕೆ, ಇದ್ರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ನೈಕಿ ಸ್ಟೋರ್ ಹೋಗಿ ನೀವು ನೋಡಿರ್ಬೋದು, ಅಲ್ಲಿ ನಾವು ಈ ಶೂಸ್ ಗಿಫ್ಟ್ಗೆ ತಗೊಂಡಿದ್ದೀವಿ. ನಾನೆಲ್ಲ ತೆಗಿತಿಲ್ಲ, ಒಂದೊಂದು ಮಾಡೆಲ್ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನಾನು ತೋರಿಸಿದ್ದೆ ಈ ಮಾಡೆಲ್ಲು. ಸೊ ಇದನ್ನ ತಗೊಂಡಿದ್ದೀವಿ, ಇದು ಗಿಫ್ಟ್ ಕೊಡೋದಕ್ಕೆ ಅಂತ. ತುಂಬಾ ಚೆನ್ನಾಗಿದೆ ನೋಡಿ, ನೈಕಿ ಶೂಸ್. ಇನ್ನೂ ಒಂದು ಪೇರ್ ಇನ್ನೊಂದು ಜೊತೆ ಇದೆ. ಈ ಕವರ್ ಹಾಗೆ ಎಲ್ಲ ಬೀಳ್ತಾ ಇದೆ ನೋಡಿ. ಇದನ್ನ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಜೀನ್ಸ್ ಹಾಕೊಂಡಾಗಲೆಲ್ಲ ಚೆನ್ನಾಗಿರುತ್ತೆ, ತುಂಬಾ ಕಂಫರ್ಟ್ ಬೇರೆ ಇದು. ಆಮೇಲೆ ಇಲ್ಲೇನಿದೆ ನೋಡೋಣ, ಇದರಲ್ಲೂ ಸ್ವಲ್ಪ ಚಾಕ್ಲೇಟ್ಸ್ ಇದೆ. ಚಿಕ್ಕ ಚಿಕ್ಕ ಚಾಕ್ಲೇಟ್ಸ್ ನಮ್ಮ ಯಾರಿಗಾದ್ರು ಕೊಡಬೇಕು ಅಂದ್ರೆ ಚಿಕ್ಕ ಚಿಕ್ಕ ಪೌಚ್ ಅಲ್ಲಿ ಇದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಈ ಕವರ್ಲ್ಲಿ ಸ್ವಲ್ಪ ಚಾಕ್ಲೇಟ್ಸ್ ಇದೆ. ಆಮೇಲೆ ಇದು ವಯಸ್ಸಾದವ್ರಿಗೆ ಪೇನ್ ಹೋಗೋದಕ್ಕೆ ಅಂತ ಇದು ಆಯಿಂಟ್ಮೆಂಟ್ ಅನ್ಸುತ್ತೆ. ಇದು ಇದು ಚೈನೀಸ್ ಆಯಿಂಟ್ಮೆಂಟ್, ತುಂಬಾ ಎಫೆಕ್ಟಿವ್. ಮೆಂಥಾಲ್ ಎಲ್ಲ ಇದೆ, ಅದರಿಂದ ಶೋಲ್ಡರ್ ಪೇನ್ ನೆಕ್ ಪೇನ್ ಅಂತ ಇದೆ. ಸೊ ಅದನ್ನ ತಗೊಂಡಿದೀವಿ. ಇದು ಮೆಗಾ ಪ್ಯಾಕ್, ಇದರಲ್ಲಿ 6 ಪೀಸಸ್ ಬರುತ್ತೆ. ಸೊ ನಾವು ಯಾರಿಗೆ ಬೇಕೋ ಇದನ್ನ ಕೊಡ್ಬೋದು. ಕೈ ಕಾಲು ನೋವು ಬಂತು ಅಂದ್ರೆ, ಮಂಡಿ ನೋವು, ಶೋಲ್ಡರ್ ನೋವು ಅಂದ್ರೆ ಇದು ತುಂಬಾ ಎಫೆಕ್ಟಿವ್. ಸೊ ಟ್ರೈ ಮಾಡೋಣ, ಇದನ್ನ ಯೂಸ್ ಮಾಡಿ ಇದನ್ನ ಕೊಡ್ತಾ ಇದೀವಿ. ಓಕೆ, ಇದು ಟ್ರೈ ಆಯ್ತು. ಇದೇನು ಅಂತ ನೋಡೋಣ, ಒಳಗಡೆ ಇಟ್ಬಿಟ್ಟಿದ್ದೀನಿ. ಓಕೆ, ಇದು ಈ ಬ್ಯಾಗ್ ನಾನು ಏನಕ್ಕೆ ಇಟ್ಟಿದ್ದೀನಿ ಅಂದ್ರೆ, ನಾನು ಬ್ಲಾಗಿಂಗ್ ಎಲ್ಲ ಇಟ್ಕೊಳ್ಳೋದಕ್ಕೆ ಈ ಈ ಪೌಚ್ ಅಲ್ಲಿ ಗೋಪ್ರೋ ಸೆಟ್ ಇಡೋದಕ್ಕೆ, ಗೋಪ್ರೋ ಸೆಟ್ ಎಲ್ಲ ಇಟ್ಕೊಳ್ಳೋದಕ್ಕೆ ಫುಲ್ ಇರುತ್ತೆ ಇದರಲ್ಲಿ ಬಾಕ್ಸ್. ಆಮೇಲೆ ವಾಯ್ಸ್ ಎಲ್ಲ ಇಡೋದಕ್ಕೆ ಈ ಪೌಚ್ ಇದೆ. ಸೊ ಫುಲ್ ಬ್ಲಾಗಿಂಗ್ ಎಲ್ಲೆಲ್ಲಿ ಹೋದ್ರು ನಿಮ್ ಜೊತೆ ಶೇರ್ ಮಾಡ್ತಿರ್ತೀನಿ. ಸೊ ನಾವು ಒಬ್ಬರೇ ಟ್ರಾವೆಲ್ ಮಾಡ್ತಾ ಇಲ್ಲ, ನೀವೆಲ್ಲ ನಮ್ ಜೊತೆ ಜಾಯಿನ್ ಆಗಿ ಇನ್ನು ಎಷ್ಟು ಇಂಟ್ರೆಸ್ಟಿಂಗ್ ಕಡೆ ಹೋಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗ್ ಗೊತ್ತಾಗತ್ತೆ. ಈ ಬ್ಯಾಗ್ ಅಲ್ಲಿ ಏನಿದೆ ಅಂತ ನೋಡೋಣ. ಈ ಪೌಚ್ ಅಲ್ಲಿ ನನಗ್ ಬೇಕಾಗಿರೋ ಸಾಮಾನು, ಇದರಲ್ಲಿ ಒಂದು ಕಾಂಪ್ಯಾಕ್ಟ್ ಪೌಡರ್ ಇದೆ, ಮತ್ತೆ ಪರ್ಫ್ಯೂಮ್, ಟ್ರಾವೆಲ್ ಸೈಜ್ ಅಂದ್ರೆ ಇದೆಲ್ಲ ಚೆಕಿಂಗ್ ಹಾಕ್ಬಿಡ್ತೀನಿ. ಇದು ನಂದು ಕಣ್ಕಪ್ಪಿಂದ ಸ್ಟಿಕ್. ಆಮೇಲೆ ಇದು ಬಿಂದಿ ಪ್ಯಾಕೆಟ್ಸ್ ಇಟ್ಕೊಂಡಿದೀನಿ ನೋಡಿ, 3-4 ಬಿಂದಿ ಪ್ಯಾಕೆಟ್ಸ್ ಇದೆ ಇಲ್ಲಿ. ಇದು ಆಮೇಲೆ ಇನ್ನೇನಿದೆ, ಇದು ಐ ಲೈನರ್ ಪೆನ್ಸಿಲ್ಸ್ ಇಟ್ಕೊಂಡಿದ್ದೀನಿ, ಇದು ನನ್ಗೆ ಯಾವಾಗ್ಲೂ ಇದ್ದೇ ಇರಬೇಕು. ಹೇರ್ ಕ್ಲಿಪ್ಸ್, ರಬ್ಬರ್ ಬ್ಯಾಂಡ್ಸ್, ಮತ್ತೆ ಸೇಫ್ಟಿ ಪಿನ್ಸ್ ಇದೆ, ಸೇಫ್ಟಿ ಪಿನ್ಸ್, ಆಮೇಲೆ ಹೇರ್ ಕ್ಲಿಪ್ ಇದೆ ಇನ್ನೊಂದು, ಎಲ್ಲಾದ್ರೂ ಬೀಳಿಸ್ಕೊಂಡ್ಬಿಟ್ರೆ ಅಂತ. ಒಂದು ಬಾಚಣ್ಗೆ ಇನ್ನೊಂದು ರಬ್ಬರ್ ಬ್ಯಾಂಡ್ ಇದೆ ನೋಡಿ, ಎರಡು ಇಟ್ಕೊಂಡಿರ್ತೀನಿ, ಎಲ್ಲ ಬಿದೋಗ್ಬಿಟ್ರೆ ಅನ್ಸುತ್ತೆ. ದೇವಸ್ಥಾನಕ್ಕೆಲ್ಲ ಹೋದ್ರೆ ಹೂ ಮುಡ್ಕೊಂತ ಎಲ್ಲೋ ಎಲ್ಲೋ ಬಿದೋಗ್ಬಿಡುತ್ತೆ ರಬ್ಬರ್ ಬ್ಯಾಂಡ್ ಎಲ್ಲ ಒಂದೊಂದ್ಸಲ. ಅದರಿಂದ
ಇದು ನನ್ನ ಲಿಪ್ಸ್ಟಿಕ್ ಇರೋದು. ಮಿರರ್ ಕೂಡ ಇದೆ ಇಲ್ಲಿ. ನಾನು ಮಿರರ್ ಸಪರೇಟ್ ಆಗಿ ಇಟ್ಕೊಳ್ಳೋಷ್ಟೇ ಇಲ್ಲ, ಇದೆಲ್ಲ ಶೇಡ್ಸ್ ಲಿಪ್ಸ್ಟಿಕ್ ಇದೆ. ಇದು ಮಾಡರೇಟ್ ಆಗಿ ಶೈನಿ ಇರೋಂಥದ್ದು, ಅದರಿಂದ ಲಿಪ್ಸ್ಟಿಕ್ ಯಾವ ದಿನ ಯಾವ್ದು ಬೇಕೋ ಹಾಕೊಬಹುದು. ಜೊತೆಗೆ ಮಿರರ್ ಇದರಲ್ಲೇ ಇರುತ್ತೆ, ಅದರಿಂದ ನಾ ಇದನ್ನ ಇಟ್ಕೊಂಡಿದ್ದೀನಿ. ಇದೆಲ್ಲ ಇದ್ರಲ್ಲಿ ಪಾರ್ಟಿಷನ್ ಇದೆ ಕಾಟನ್ ಬ್ಯಾಗ್ ಅಲ್ಲಿ, ತುಂಬಾ ಚೆನ್ನಾಗಿದೆ ನೋಡಿ. ನೋಡಿ ಇಲ್ಲಿ ಮಧ್ಯದಲ್ಲೂ ಪಾರ್ಟಿಷನ್ ಇದೆ, ಮತ್ತೆ ಇಲ್ಲೂ ಪಾರ್ಟಿಷನ್ ಇದೆ, ಇಲ್ಲೂ ಪಾರ್ಟಿಷನ್ ಇದೆ. ಸೊ ಒಂದ್ ಕಡೆ ಇದೆಲ್ಲ ನನ್ ರೆಗ್ಯುಲರ್ ಪ್ರತಿದಿನ ತಲೆ ಬಾಚ್ಕೊಂಡು ಪೌಡರ್ ಹಾಕೊಳ್ಳೋದಕ್ಕಾಯ್ತು. ಈ ಪೌಚ್ ಅಲ್ಲಿ ಏನಿದೆ ಅಂತ ನೋಡೋಣ. ಇದ್ರಲ್ಲಿ ಒಂದು ಹ್ಯಾಂಡ್ ಕ್ರೀಮ್ ಇಟ್ಕೊಂಡಿದೀನಿ, ಮತ್ತೆ ಸೂಯಿಂಗ್ ಕಿಟ್. ಏನೋ ತಕ್ಷಣ ಪರ್ ಅಂತ ಹರಿದೋಯ್ತು ಅಂದ್ರೆ ನನಗೆ ಅಂತಲ್ಲ, ಯಾರಿಗಾದ್ರೂ ಹ್ಯಾಂಡಿ ಆಗಿರುತ್ತೆ. ಇದು ಮಾಯಿಶ್ಚರೈಸಿಂಗ್ ಜೆಲ್ ಇದು. ಸ್ವಲ್ಪ ಕಾಟನ್ ಪ್ಯಾಡ್ಸ್ ಇದೆ, ಮೇಕಪ್ ಏನ ತೆಗಿಬೇಕು ಅಂದಾಗ ಯೂಸ್ ಆಗುತ್ತೆ. ಆಮೇಲೆ ಸಪರೇಟ್ ಆಗಿ ನಾನು ಕ್ರೀಮು ಆತರ ಜಾಸ್ತಿ ಇಟ್ಕೊಳ್ಳಲ್ಲ. ಇವಾಗ ನಾನು ಏನಾದ್ರು ಪರ್ಚೇಸ್ ಮಾಡಿದಾಗ ಈ ತರ ಟ್ರಾವೆಲ್ ಸೈಜ್ ಪೌಚ್ ಎಲ್ಲ ಕೊಟ್ಟಿರ್ತಾರಲ್ಲ, ಟ್ರಾವೆಲ್ ಸೈಜ್ ಸ್ಯಾಂಪಲ್ ಕಿಟ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ ನೋಡಿ, ಈ ತರದ್ದು. ಈ ತರದ್ರಲ್ಲೇ ನಂದು ಫೇಸ್ ಕ್ರೀಮು ಆಮೇಲೆ ಸೀರಮ್ಮು ಎಲ್ಲ ಇರುತ್ತೆ. ಸೊ ಕೆಲವೊಂದು ಅದನ್ನೇ ಮುಗಿಸ್ಬಿಡೋಣ ಅನ್ಬಿಟ್ಟು ಈ ಪೌಚ್ ಇಟ್ಕೊಂಡಿದ್ವಿ. ಇದು ಅಂಡರ್ ಐ ಕ್ರೀಮ್ ಅಂದ್ರೆ ಇದು ಕಣ್ಣು ಮಾಯಿಶ್ಚರೈಸರ್ ತರಾನೇ, ಸ್ವಲ್ಪ ಮುಗ್ಸಣ ಇದೆಲ್ಲ ಟ್ರಾವೆಲ್ ಸೈಜ್ ಸ್ಯಾಂಪಲ್ಸ್ ಬಂದಿದ್ದು. ಸೊ ಇದು ಸ್ಕಿನ್ ಕೇರ್ ಸೆಟ್ ಆಯ್ತು. ನನ್ ಸ್ಕಿನ್ ಬೇರೆ ತುಂಬಾ ಡ್ರೈ ಆಗೋಗುತ್ತೆ, ಅದರಿಂದ ಯಾವಾಗ್ಲೂ ಇರಬೇಕು ನನಗೆ ಇದು. ಕೆಲವೊಂದ್ಸಲ ಏನಾಗುತ್ತೆ, ನಾನು ಬೆಂಗಳೂರ್ ಹೋದ್ರೆ ಕೆಲವೊಂದ್ಸಲ ಪ್ರೋಗ್ರಾಮ್ಸ್ ಎಲ್ಲ ಇನ್ವೈಟ್ ಮಾಡ್ತಾರೆ ಗೆಸ್ಟ್ ಆಗಿ, ಇಲ್ಲಾಂದ್ರೆ ರೆಕಾರ್ಡಿಂಗ್ಸ್ ಇರುತ್ತೆ, ಅವಾಗ ನನಗೆ ಸ್ವಲ್ಪ ಎಕ್ಸ್ಟ್ರಾ ಮೇಕಪ್ ಬೇಕಾಗತ್ತೆ, ಆ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಅಕಸ್ಮಾತ್ ಬೇಕಾದ್ರೆ ಅಂದ್ಬಿಟ್ಟು ಇದನ್ನ ನಾನು ಇಟ್ಕೊಂಡಿರೋದು. ಇದರಲ್ಲಿ ಸ್ವಲ್ಪ ಶಕೆ ಇರೋದ್ರಿಂದ ಸ್ವಲ್ಪ ಲೂಸ್ ಪೌಡರ್ ಇದೆ ಇದರಲ್ಲಿ. ಸ್ವಲ್ಪ ಜಾಸ್ತಿ ಹೇರ್ ಪಿನ್ನು ತುಂಬಾ ಟೈಟ್ ಆಗಿ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ಹೂವು ಎಲ್ಲ ಹಾಕೊಬೇಕು ಅಂದಾಗ ಸ್ವಲ್ಪ ಜಾಸ್ತಿ ಈ ಸುಜಾತ ತರ ಪಿನ್ಸ್ ಆಮೇಲೆ ತುಂಬಾ ಗಟ್ಟಿ ಇರೋ ಪಿನ್ಸ್ ಅದರದ್ದಿದೆ. ಆಮೇಲೆ ಒಂದು ಮಸ್ಕರ ಇಟ್ಕೊಂಡಿದೀನಿ. ಆಮೇಲೆ ಒಂದು ಏನಿದೆ ಇಲ್ಲಿ ಬ್ಲಷ್ ಇದೆ ಇದರಲ್ಲಿ, ಬ್ಲಷ್ ಪೌಡರ್ ಪಿಂಕ್ ಕಲರ್. ಇನ್ನೊಂದೊಂದು ಫೌಂಡೇಶನ್ ಒಂದು ಇಟ್ಕೊಂಡಿದೀನಿ. ಮತ್ತಿದೊಂದು ಸಿಲ್ವರ್ ಮತ್ತೆ ಗೋಲ್ಡ್ ಕಲರ್ ಇದೆ ಹೈಲೈಟರ್. ಇಷ್ಟು ಇಟ್ಕೊಂಡು ಒಂದು ಪಫ್ ಕೂಡ ಇದೆ, ಇದಿಷ್ಟೇ ಎಕ್ಸ್ಟ್ರಾ ಇಟ್ಕೊಂಡಿರೋದು ನಾನು. ಮಿಕ್ಕಿದೆಲ್ಲ ರೆಗ್ಯುಲರ್ ಇದೆಯಲ್ಲ, ಅದ್ರ ಜೊತೆ ನಾ ಇದನ್ನ ಕಂಬೈನ್ ಮಾಡ್ಕೊಬಹುದು. ಕೆಲವೊಂದ್ಸಲ ಟಿವಿ ರೆಕಾರ್ಡಿಂಗ್ಸ್ ಆತರ ಎಲ್ಲ ಇದ್ದಾಗ ನಂಗೆ ಅದು ಬೇಕಾಗತ್ತೆ. ಇನ್ನೂ ಒಂದೇನಂದ್ರೆ ನಾನು ಬೇರೆ ಪ್ರಾಡಕ್ಟ್ಸ್ ಯಾವ್ದು ಬೇರೆಯವ್ರದೆಲ್ಲ ಯೂಸ್ ಮಾಡೋದಿಲ್ಲ, ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್. ಅದರಿಂದ ನಾ ಹೋದ ಕಡೆ ಮಿನಿಮಲ್ ಇದನ್ನ ಇಟ್ಕೊಂಡಿರ್ತೀನಿ, ತುಂಬಾ ಜಾಸ್ತಿ ತಗೊಂಡು ಹೋಗೋದಿಲ್ಲ. ಇದ್ರಲ್ಲಿ ಅಷ್ಟೇ, ಇದು ಎಲ್ಲ ಬ್ಯಾಗ್ ಅಲ್ಲಿ ಹೋಗ್ಬೇಕು ಒಳಗಡೆ. ಇದು ಡಾಕ್ಯುಮೆಂಟ್, ಇದು ಕ್ಯಾಬಿನ್ ಬ್ಯಾಗ್ ಅಲ್ಲಿ ಇಟ್ಕೊಬೇಕಾಗತ್ತೆ ನಾನು. ನನಗೆ ಇದು ಇದ್ದೇ ಇರಬೇಕು, ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬಾ ಹೆಲ್ಪ್ ಆಗತ್ತೆ. ನಾ ಎಡಿಟಿಂಗ್ ಮಾಡ್ಬೇಕಾದ್ರೆ ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗ್ಬಾರ್ದು, ಸೊ ಅದರಿಂದ ಕೂಡ ಆಮೇಲೆ ಫ್ಲೈಟ್ ಅಲ್ಲಿ ಕೂಡ ನಂಗೆ ಹಾಕೊಳಕ್ ಬೇಕಾಗುತ್ತೆ. ಸೊ ನನ್ನ ಜೊತೆ ಇದು ಯಾವಾಗ್ಲೂ ಇದ್ದೇ ಇರಬೇಕು. ನಾನು ಸ್ವಲ್ಪ ಓಪನ್ ಆಗಿ ಇಟ್ಕೊಂಡಿದ್ದೀನಿ, ಯಾಕೆಂದ್ರೆ ಎಲ್ಲ ಚಾರ್ಜ್ ಮಾಡಿ ಇಟ್ಕೊಬೇಕು, ತುಂಬಾ ದಿನ ಆಗಿತ್ತು ಚಾರ್ಜ್ ಮಾಡಿಲ್ಲ, ಚಾರ್ಜ್ ಮಾಡಿ ಇಟ್ಕೊಬೇಕು. ಈ ಬ್ಯಾಗ್ ಹೇಳದ್ನಲ್ಲ, ಈ ಬ್ಯಾಗ್ ಅಲ್ಲಿ ಗಿಫ್ಟ್ ಬ್ಯಾಗ್ ಅಲ್ಲಿ ಅಂತ ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಇವಾಗ ರೀಸೆಂಟ್ ಆಗಿ ಮೊನ್ನೆ ನನ್ಗೆ ಈ ಸಾರಿ ಗಿಫ್ಟ್ ಮಾಡಿದ್ರು ಉಗಾದಿ ಹಬ್ಬಕ್ಕೆ ಅಂತನ್ಬಿಟ್ಟು. ನೋಡಿ ಈ ಸಾರಿ ತುಂಬಾ ಚೆನ್ನಾಗಿದೆ, ನನ್ ತುಂಬಾ ಇಷ್ಟ ಆಯ್ತು. ನೋಡಿ ತುಂಬಾ ಚೆನ್ನಾಗಿದೆ, ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸಾರಿ, ತುಂಬಾ ಥಿನ್ ಆಗಿದೆ ಸಮ್ಮರ್ ಹಾಕೊಳ್ಳೋದಕ್ಕೆ. ಯುಗಾದಿ ಹಬ್ಬ ದಿನ ಇದನ್ನ ಉಟ್ಕೊಂತೀನಿ. ಆಮೇಲೆ
ಹಾಗೆ ಇಟ್ಕೊಂತೀನಿ ಸ್ವಲ್ಪ ಹೊತ್ತು ಮೈ ಮೇಲೆ ಹಾಕೊಂಡು ಆಮೇಲೆ ಹಾಗೆ ಇಟ್ಕೊಂತೀನಿ ಜಿಗ್ಜ್ಯಾಗ್ ಫಾಲ್ ಮಾಡಿಸ್ಬೇಕು ಜೊತೆಗೆ ಹಾಗೆ ಬ್ಲೌಸ್ ಕೂಡ ಹೊಲಿಸ್ಕೊಬೇಕಾಗುತ್ತೆ ಇದ್ರ ಜೊತೆನೆ ತಗೊಂಡು ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ತ ತಗೊಂಡ್ಬರೋದು ತುಂಬಾ ಭಾರ ಇಲ್ಲ ಇದು ನೋಡಿ ಪಲ್ಲು ಈ ತರ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಹಾರ್ಶ್ ಕಲರ್ ಇಲ್ಲ ತುಂಬಾ ಸೂತಿಂಗ್ ಆಗಿದೆ ಇದರ ಮೇಲೆ ಜ್ಯುವೆಲ್ಲರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಜ್ಯುವೆಲ್ಲರಿ ಅಂದಾಗ ನನ್ನ ಅಪ್ಪ ಬಂತು ಎರಡು ಸೆಟ್ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಇಟ್ಕೊಂಡ್ರೆ ಆರ್ಟಿಫಿಷಿಯಲ್ ಅಂದ್ರೆ ಇವೆಲ್ಲ ಸ್ಟೋನ್ಸ್ ಎಲ್ಲ ಒರಿಜಿನಲ್ ಇದು ಮುತ್ತೆಲ್ಲ ಒರಿಜಿನಲ್ ನೋಡಿ ಮುತ್ತಿನ ಸರ ದ ಫಂಕ್ಷನ್ ತಕ್ಷಣ ಕರೆದ್ರೆ ಈ ತರ ಮುತ್ತಿನ ಸರ ಹಾಕೊಂಡು ಹೋಗೋಕೆ ಚೆನ್ನಾಗಿದೆ ಇದು ಒರಿಜಿನಲ್ ನಾನು ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ ಅದಷ್ಟು ಎಕ್ಸ್ಪೆನ್ಸಿವ್ ಜ್ಯುವೆಲ್ಲರಿ ತಗೊಂಡು ಹೋಗೋದಿಲ್ಲ ಆಮೇಲೆ ಇದೊಂದು ಬ್ರೇಸ್ಲೆಟ್ ಸಾರಿಗಾದ್ರೂ ಹಾಕೊಂಬೋದು ಇಲ್ಲ ಅಂದ್ರೆ ಚೂಡಿದಾರ್ ಮೇಲೆ ಹಾಕೊಂಬೋದು ನೋಡಿ ಸೀರೆ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಬ್ರೇಸ್ಲೆಟ್ ಆಮೇಲೆ ನೋಡಿ ಬಳೆ ಇದು ಪರ್ಲ್ಸ್ ಬಳೆ ಯಾವುದು ಹೊಸದಲ್ಲ ಇವೆಲ್ಲ ಮೊದಲೇ ಇತ್ತು ನನ್ನ ಹತ್ರ ಅದನ್ನೇ ಇಟ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಜೊತೆಗೆ ಇಯರ್ ರಿಂಗ್ ಎಲ್ಲ ಲೈಟ್ ವೇಟ್ ಆಗಿದೆ ನಾನು ಕ್ಯಾರಿ ಮಾಡೋದಕ್ಕೆ ಆಮೇಲೆ ಇದು ಒಂದು ಜ್ಯುವೆಲ್ಲರಿ ರೇಷ್ಮೆ ಸೀರೆ ಉಟ್ಕೊಂಡು ಹೋಗ್ಬೇಕು ಅಂದ್ರೆ ಅದ ಫಂಕ್ಷನ್ಗೆ ಎಲ್ಲಾದ್ರೂ ಇನ್ನೊಂದು ಇಟ್ಕೊಂಡಿರ್ತೀನಿ ಇಲ್ಲ ರೆಕಾರ್ಡಿಂಗ್ಗಾದ್ರೂ ಬೇಕಾಗುತ್ತೆ ನೋಡಿ ಈ ನೆಕ್ಲೆಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದ್ರ ಜೊತೆಗೆ ಸೆಟ್ ಇಯರ್ ರಿಂಗ್ಸ್ ಕೂಡ ಇದೆ ಇದು ಇದು ತುಂಬಾ ವರ್ಷದ ಹಿಂದೆ ಇದ್ದಿತ್ತು ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ನಂಗೆ ಈ ಕಲರ್ ತುಂಬಾ ಇಷ್ಟ ಚಿಕ್ಕೋಳಿಂದ ಈ ತರ ದಾಳಿಂಬ್ರೆ ಕಲರ್ಗೆ ಈ ಪರ್ಲ್ಸ್ ಎಲ್ಲ ಹಾಕಿರೋ ತುಂಬಾ ಇಷ್ಟ ಆಗುತ್ತೆ ಹೋದ್ಸಲ ಹಾಗೆ ನಾನು ಹೋದಾಗ ಇಟ್ಕೊಂಡಿದ್ದೆ ನಾನು ಸೀರೆ ಎಲ್ಲ ಒಂದು ಟೆಲಿವಿಷನ್ ರೆಕಾರ್ಡಿಂಗ್ ಬೇರೆ ಕರೆದ್ರು ಅದರಿಂದ ತುಂಬಾ ಹೆಲ್ಪ್ ಆಯ್ತು ಅದರಿಂದ ಇದನ್ನ ಇಟ್ಕೊಂಡಿರ್ತೀನಿ ಫಂಕ್ಷನ್ಸ್ ಕಾದ್ರೂ ಯೂಸ್ ಆಗುತ್ತೆ ಅಂತ ಇನ್ನೂ ಒಂದು ಜೊತೆ ಜುಮ್ಕಿ ಬೇರೆ ಇಟ್ಕೊಂಡಿದ್ದೀನಿ ನನ್ ಕೆಲವೊಂದ್ಸಲ ಆಪ್ಷನ್ಸ್ ಜಾಸ್ತಿ ಇರ್ಬೇಕು ಅನ್ಸುತ್ತೆ ಏನಂದ್ರೆ ಕಿವಿ ಒಂದೊಂದ್ಸಲ ನಮ್ ಪುಟ್ಟ ಕಿವಿ ಇರೋದ್ರಿಂದ ತುಂಬಾ ಹೆವಿ ಹಾಕೊಳಕ್ ಆಗಲ್ಲ ಕೆಲವೊಂದ್ಸಲ ತುಂಬಾ ಕಿವಿ ಭಾರ ಅಂತ ಅನ್ಸಿದ್ರೆ ನಾನು ಲೈಟ್ ಆಗಿರೋದನ್ನ ಚೂಸ್ ಮಾಡ್ತೀನಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ದಾಗ ನಾನು ಮಾಡ್ರೇಟ್ ವೇಟ್ ಇರೋದ್ ಯೂಸ್ ಮಾಡ್ತೀನಿ ಈ ಪೋರ್ಷನ್ ಕಿವಿನೂ ತುಂಬಾ ಚಿಕ್ಕಿದೆ ಆಮೇಲೆ ಈ ಪೋರ್ಷನ್ ಅಷ್ಟೇ ನಾನು ತುಂಬಾ ಹೆವಿ ಹಾಕೊಂಡ್ಬಿಟ್ರೆ ತುಂಬಾ ಕಿವಿನೋ ಬರುತ್ತೆ ರಾತ್ರಿ ಇಯರಿಂಗ್ ನ ತೆಗೆದ್ಬಿಟ್ಟು ಮತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೋಬೇಕಾಗುತ್ತೆ ನೋಡಿ ತನ್ನ ತೆಗೆದ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಿಟ್ಬಿಡ್ಬೇಕು ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ರಾತ್ರಿ ಮತ್ತೆ ಬೆಳಗ್ಗೆ ಹಾಕೊಂಬೋದು ಅದಕ್ಕೆ ನಾ ಆದಷ್ಟು ಲೈಟ್ ವೇಟ್ ಆಗಿರೋದೇ ಹಾಕೊಂತೀನಿ ಕೆಲವೊಂದು ಈವೆಂಟ್ಸ್ ಇದ್ರೆ ಮಾತ್ರ ಹೆವಿ ಆಗಿರೋದು ಹಾಕೊಳ್ಳೋದು ಇವೆಲ್ಲ ನೋಡೋದು ತುಂಬಾ ಚೆನ್ನಾಗಿದೆ ಆದ್ರೆ ಅಂತ ಹೆವಿ ಇಲ್ಲ ತಕ್ಷಣ ಸೀರೆಗೆ ಹಾಕೊಂಬೇಕು ಅಂದ್ರೆ ಮ್ಯಾಚ್ ಆಗುವಂತದ್ದು ಇದೆಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಜುಮ್ಕಿ ಇದು ಚಂದ್ರ ಅಂದ್ರೆ ಭರತನಾಟ್ಯ ಹೆಡ್ಸೆಟ್ ಅಲ್ಲಿ ಹೇಗೆ ಸೂರ್ಯ ಚಂದ್ರ ಬರುತ್ತೆ ಟೆಂಪಲ್ ರಲ್ಲಿ ಅದೇ ತರ ಚಂದ್ರ ಡಿಸೈನ್ ಇದೆ ಕೆಳಗಡೆ ಜುಮ್ಕಿ ಆಮೇಲೆ ಪರ್ಲ್ಸ್ ಇದೆ ಇದೆಲ್ಲ ನಂದು ಯೂಸ್ ಮಾಡಿದ್ದೇನೆ ಯಾವ್ದು ನಾನು ಹೊಸ ತಗೊಳಕ್ ಹೋಗಿಲ್ಲ ಇದನ್ನೇ ನೀಟಾಗಿ ನಾನು ಸ್ಟೋರ್ ಮಾಡಿಟ್ಟಿರ್ತೀನಿ ಅದೇ ಯೂಸ್ ಮಾಡ್ತೀನಿ ನನ್ನ ಪ್ರೊಫೆಷನ್ ಇವೆಲ್ಲ ಬೇಕಾಗಿರೋದ್ರಿಂದ ನಾನು ಇತರ ಎಕ್ಸಾಮಿನರ್ ಆಗಿ ಹೋಗ್ತಾ ಇರ್ತೀನಿ ಇಲ್ಲಾಂದ್ರೆ ಸ್ಟೇಜ್ ಮೇಲೆ ಇರ್ತೀನಿ ಮೋಸ್ಟ್ ಆಫ್ ದ ಟೈಮ್ ಇಲ್ಲಾಂದ್ರೆ ಗೆಸ್ಟ್ ನ ಮೀಟ್ ಮಾಡ್ತೀನಿ ಈ ತರ ಏನಾದ್ರೂ ಇರುತ್ತೆ ಅದರಿಂದ ನಂಗೆ ಇವೆಲ್ಲ ಬೇಕಾಗತ್ತೆ ಇದ್ರಲ್ಲೂ ನೋಡಿ ಸ್ವಲ್ಪ ಡೇಟ್ಸ್ ಇದೆ ಡೇಟ್ಸ್ ಆಮೇಲೆ ಇದು ಸ್ವಲ್ಪ ಚೂಡಿದಾರ್ ಒಂದೆರಡು ಇಟ್ಕೊಂಡಿದೀನಿ ನೋಡ್ಬೋದು ನಾ ಫ್ಲೈಟ್ ಅಲ್ಲಿ ಯಾವಾಗ್ಲೂ ಹೋಗ್ಬೇಕಾದ್ರೆ ಒಂದೆರಡು ಜೊತೆ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡಿರ್ತೀನಿ ನಮ್ಮ ಅಮ್ಮ ಯಾವಾಗ್ಲೂ ಹೇಳೋರು ಏನಕ್ಕಾದ್ರೂ ಏನಾದ್ರು ಚಲ್ಕೊಂಡ್ಬಿಟ್ರೆ ನೀನು ಕುಡಿಬೇಕಾದ್ರೆ ಜ್ಯೂಸು ಏನೋ ಚಲ್ಲೋಯ್ತು ಅಂದ್ರೆ ಇನ್ನೊಂದು ಜೊತೆ ಇರ್ಬೇಕು ಅದರಿಂದ ನಾನು ಎರಡು ಮೂರು ಜೊತೆ ನಾನು ಈ ಕ್ಯಾಬಿನ್ ಬ್ಯಾಗ್ ಅಲ್ಲಿ ನಾನು ಇಟ್ಕೊಂಡಿರ್ತೀನಿ ಬಟ್ಟೆನ ಲೆಗಿಂಗ್ಸ್ ಕೂಡ ಇದೆ ಆಮೇಲೆ ಈ ಟಿಶ್ಯೂ ಪ್ಯಾಕ್ ಕೂಡ ಇರುತ್ತೆ
ನಾನು ಊಟ ಎಲ್ಲ ಮಾಡಬೇಕಾದ್ರೆ ಟಿಶ್ಯೂ ಏನಾದರೂ ಸ್ಪ್ರೆಡ್ ಮಾಡಿ ತಗೊಂತೀನಿ, ಇಲ್ಲ ಕುಡಿಬೇಕಾದ್ರೆ ಕೆಲವೊಂದ್ಸಲ ಚಲಗಿಲ್ಲೋದ್ರೆ ಅಂತ ಅಂದ್ಬಿಟ್ಟು ಮಕ್ಕಳಿಗೂ ಕೊಡ್ತೀನಿ. ನಾನೊಬ್ಳಿಗೆ ಎಲ್ಲ ಸೊ ಇದು ಬೇರೆ ಇದೆ ಪ್ಯಾಕೆಟ್ ಪಾಕೆಟ್ ಟಿಶ್ಯೂಸ್. ಇದು ನನಗೆ ನನ್ನ ಸ್ಟೂಡೆಂಟ್ಸ್ ಗಿಫ್ಟ್ ಮಾಡಿದ್ರು ನೋಡಿ, ಪ್ಲೇನ್ ಈರುಳ್ಳಿ ಕಲರ್ ಸೀರೆ ತುಂಬಾ ಚೆನ್ನಾಗಿದೆ. ಇದರ ಜೊತೆ ಬ್ಲೌಸ್ ಈ ಪರ್ಪಲ್ ಅಥವಾ ವೈನ್ ಕಲರ್ ಅಂತಾರೆ, ಇದರ ಮೇಲೆ ಗೋಲ್ಡನ್ ಬೀಡ್ಸ್ ಇದೆ, ತುಂಬಾ ಚೆನ್ನಾಗಿದೆ. ನಾನು ಇದನ್ನ 2-3 ವರ್ಷ ಆಯ್ತು ಎಲ್ಲಿ ನಾನು ಹೊಲಸೇ ಇಲ್ಲ. ನಾನು ಆಕ್ಚುಲಿ ಇದಕ್ಕೆ ಹೋಲ್ಸ್ ಎಲ್ಲ ಬಂದಾಗ ನಾನು ಚಿಕ್ಕಪೇಟೆನಲ್ಲಿ ಬಾರ್ಡರ್ ತಗೊಂಡಿದ್ದೆ, ನೀವು ನೋಡಬಹುದು ಇದರಲ್ಲಿ ಈ ತರ ಬಾರ್ಡರ್ ಯಾವುದಕ್ಕಾದ್ರೂ ಆಗುತ್ತೆ ಅಂದ್ಬಿಟ್ಟು ಬಾರ್ಡರ್ ತಗೊಂಡಿದ್ದೆ. ಈ ತರ ಹಾಕ್ಸೋಣ ಅಂತಿದ್ದೀನಿ ನೋಡಿ, ಚೆನ್ನಾಗಿ ಕಾಣುತ್ತೆ ಸೀರೆಗೂ ಅಷ್ಟೇ. ಇದಕ್ಕೆ ಎಲ್ಲ ಬೆಂಗಳೂರಿಗೆ ತಗೊಂಡ್ ಬರ್ತಾ ಇದೀನಿ, ಇಲ್ಲೇ ಹಾಕ್ಸೋಣ ಅನ್ಕೊಂಡಿದ್ದೆ, ಹೇಗಿದ್ರು ಅಲ್ಲೇ ಬರ್ತಾ ಇದೀನಲ್ಲ ಅನ್ಬಿಟ್ಟು ನೋಡಿ ಎಷ್ಟು ಪ್ರಿಟಿಯಾಗಿ ಕಾಣುತ್ತೆ. ಇದನ್ನ ಹಾಕಿಸ್ಕೊಂಡ್ ಬರ್ತೀನಿ ಈ ಸಲ. ಈ ಬಾರ್ಡರ್ ನೋಡಿ ಎರಡು ಹಾಗೆ ತಗೊಂಡಿದ್ದೆ, ಎರಡು ಡಿಸೈನ್ ಇದೆ, ಎರಡು ಹಾಗೆ ಇಟ್ಕೊಂಡಿದ್ದೀನಿ. ಒಂದ್ ಬ್ಲಾಗ್ ಅಲ್ಲಿ ನೋಡಿರ್ಬೇಕು, ಒಂದ್ ಅರಂಗೇಟ್ರಮ್ ಆದಾಗ ನಾ ಈ ಸೀರೆ ಉಟ್ಕೊಂಡಿದ್ದೆ. ಉಟ್ಕೊಂಡಿದ್ದೆ ತಕ್ಷಣದಲ್ಲಿ ನಾನು ಉಟ್ಕೊಂಡಿದ್ದು, ನಾನು ಅದು ಆಕ್ಚುಲಿ ಎಕ್ಸಾಕ್ಟ್ ಫಾಲೋ ಮಾಡ್ಸಕ್ ಆಗ್ಲಿಲ್ಲ. ಬ್ಲೌಸ್ ಕೂಡ ಸ್ಟಿಚ್ ಆಗಿಲ್ಲ, ನಾನು ಬೇರೆ ಬ್ಲೌಸ್ ನ ತಗೊಂಡ್ ಹಾಕೊಂಡಿದ್ದೆ. ಅದರಿಂದ ಇದು ಕೂಡ ನಾನು ಸ್ಟಿಚ್ ಮಾಡಿಸ್ಬೇಕಾಗತ್ತೆ, ಕುಚ್ಚೆಲ್ಲ ಹಾಕಿಸ್ಬೇಕಾಗತ್ತೆ. ಕೆಲವೊಂದ್ಸಲ ಇದು ತುಂಬಾ ಚೆನ್ನಾಗಿದೆ, ಎಕ್ಸ್ಪೆನ್ಸಿವ್ ಅಂದಾಗ ಇದನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ನೆಟ್ ಕೂಡ ಹಾಕಿಸ್ಬೇಕಾಗತ್ತೆ. ಅದರಿಂದ ಇದನ್ನು ಇಟ್ಕೊಂಡಿದ್ದೀನಿ ನೋಡಿ, ಪಲ್ಲು ಹಾಗೆ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ. ನೋಡಿ ಇದು ಉಟ್ಕೊಂಡಿರೋದ್ ಕೂಡ ನಾನು ನೋಡಬಹುದು ಪ್ರೀವಿಯಸ್ ಬ್ಲಾಗ್ಸ್ ಅಲ್ಲಿ ನೋಡಿದಾಗ ಪ್ರೋಗ್ರಾಮ್ ಅಲ್ಲಿ. ಸೊ ಈ ಸೀರೆ ಇದು, ಇದನ್ನೆಲ್ಲ ಆಮೇಲೆ ಮಡಿಸಿರ್ತೀನಿ. ಆಮೇಲೆ ಇನ್ನೂ ಒಂದು ಸೀರೆ ನೀವು ನೋಡಿರ್ಬೇಕು, ಒಂದ್ಸಲ ಅನ್ಬಾಕ್ಸಿಂಗ್ ಮಾಡಿದಾಗ ಈ ಸೀರೆ ಬಂದಿತ್ತು. ಇದು ಕೂಡ ಜಿಗ್ಜಾಗ್ ಫಾಲೋ ಕುಚ್ಚ ಆಗಿಲ್ಲ, ಇದ್ರದ್ದು ಇನ್ನೊಂದ್ಸಲ ಓಪನ್ ಮಾಡ್ತೀನಿ. ನಮ್ಮ ನ್ಯೂ ಸಬ್ಸ್ಕ್ರೈಬರ್ಸ್ ಯಾರು ನೋಡಿಲ್ಲ ಅಂದ್ರೆ ಖಂಡಿತ ಪ್ರೀವಿಯಸ್ ಬ್ಲಾಗ್ಸ್ ನ ನೀವು ನೋಡಿ, ಅನ್ಬಾಕ್ಸಿಂಗ್ ಮಾಡಿದಾಗ ಈ ಸೀರೆಗಳೆಲ್ಲ ಓಪನ್ ಮಾಡಿದೀನಿ. ಆದ್ರೂ ಇನ್ನೊಂದ್ಸಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಫೇವ್ರೆಟ್ ಕಲರ್ ನನಗೆ, ನೋಡಿ ತುಂಬಾ ಚೆನ್ನಾಗಿದೆ, ಬ್ಲ್ಯಾಕ್ ವಿತ್ ರೆಡ್ ಕಲರ್. ಇದು ಕೂಡ ಜಿಗ್ಜಾಗ್ ಫಾಲೋ ಬ್ಲೌಸ್ ಹಾಕ್ಬೇಕು. ಇದು ಸುಮಾರು 4-5 ವರ್ಷ ಆಯ್ತೇನೋ, ಇದು ನಾನ್ ಈ ಸೀರೆ ಸುಮ್ಮನೆ ಮೈ ಮೇಲೆ ಹಾಕೊಂಡಿದ್ದೆ, ಉಟ್ಟೆ ಇಲ್ಲ. ಇದ್ರದ್ದು ಬ್ಲೌಸ್ ಪೀಸ್ ಎಲ್ಲ ಒಳಗಡೆನೆ ಇದೆ, ಕಟ್ ಮಾಡಿಸ್ಬೇಕು. ಇದು ಕೂಡ ಹೊಲ್ಸದಿದೆ, ಇದು ಯಾವ್ದು ನಾನ್ ಕೊಂಡ್ಕೊಂಡಿದ್ದಲ್ಲ, ಎಲ್ಲ ನನಗೆ ಗಿಫ್ಟ್ ಆಗೇ ಬರೋದು. ಈ ತರ ಸೀರೆಗಳೆಲ್ಲ ನಾನು ಯಾವ್ದು ಕೊಂಡ್ಕೊಳಕ್ಕೆ ಹೋಗಲ್ಲ, ಇರೋದನ್ನ ನಾನು ಹೊಲ್ಸ್ಕೊಂಡು ನೀಟಾಗಿ ಇಟ್ಕೊಳಕ್ ಪ್ರಯತ್ನ ಮಾಡ್ತೀನಿ. ಪ್ರೀತಿ ವಿಶ್ವಾಸದಿಂದ ಕೊಟ್ಟಿರೋದು ನನಗೆ ಯಾವಾಗ್ಲೂ ಮನಸ್ಸಲ್ಲೇ ಇರುತ್ತೆ. ಸೊ ಇದು ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ, ಇದು ಇದಕ್ಕೆ ಹೊಲ್ಸ್ಕೊಳ್ಳೇಬೇಕು. ಇದನ್ನು ಅಷ್ಟೇ, ನನಗೆ ಗಿಫ್ಟ್ ಆಗಿ ಕೊಟ್ಟಿರೋ ಸೀರೆ ಇದು, ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು ಹೊಲ್ಸ್ಕೊಂಡಿಲ್ಲ. ಇದು ಸಾಫ್ಟ್ ಸಿಲ್ಕ್ ಪ್ಯೂರ್ ರೇಷ್ಮೆ, ಇದು ಕೂಡ ನಾನು ಹೊಲ್ಸ್ಕೊಂಡಿಲ್ಲ. ಇದು ಗೌರಿ ಹಬ್ಬದಲ್ಲಿ ಕೊಟ್ಟಿದ್ದು ಅನ್ಸುತ್ತೆ, ಅದರದ್ದು ಹೊಲ್ಸ್ಕೊಂಡಿಲ್ಲ. ಸೊ ಇಷ್ಟು ಆಯ್ತು, ಇನ್ನೇನಾದ್ರೂ ಮಿಕ್ಕಿದ್ಯಾ ನೋಡ್ತಾ ಇದ್ದೀನಿ. ಅಷ್ಟೇ, ಸುಮಾರು ಎಲ್ಲ ಇಟ್ಕೊಂಡಿದ್ದೀನಿ, ಮತ್ತೆ ಇದನ್ನೆಲ್ಲ ಫೋಲ್ಡ್ ಮಾಡಿ ಪ್ಯಾಕ್ ಮಾಡ್ತೀನಿ. ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಷ್ಟ ಆಯ್ತು. ಇದೇನು ಸ್ವಲ್ಪ ದಿನದಲ್ಲೇ ಇಂಡಿಯಾಗೆ ಬರ್ತಾ ಇದೀವಿ, ನೀವು ನಮ್ ಜೊತೆ ಫಾಲೋ ಮಾಡಿ, ಎಲ್ಲೇ ಹೋಗ್ತೀವಿ ಮತ್ತೆ ಏನ್ ಮಾಡ್ತೀವಿ, ಎಲ್ಲಿ ತಿಂತೀವಿ, ಪ್ರತಿ ಒಂದನ್ನು ನಾನು ಶೇರ್ ಮಾಡ್ತೀನಿ ನಿಮ್ ಜೊತೆ. ಒಟ್ಟಿಗೆ ಟ್ರಾವೆಲ್ ಮಾಡೋಣ, ಎಲ್ಲಾರ್ಗು ಒಳ್ಳೇದಾಗ್ಲಿ. ಹೀಗೆ ಕನೆಕ್ಟ್ ಆಗಿರಿ ನಮ್ ಜೊತೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.